ನಾಗಮಂಗಲ ಗಲಭೆಗೆ ಸಂಬಂಧಿಸಿ ಮತ್ತಷ್ಟು ಆತಂಕಕಾರಿ ವಿಡಿಯೋಗಳು ಹೊರಬಂದಿದೆ ಕತೆ ಇದೆಲ್ಲ ಇದನ್ನು ಕತೆ ಕತೆ ಮತ್ತು ಪ್ರೀ ಪ್ಲ್ಯಾನ್ ಅಲ್ಲ ನೋ ಚಿರಾಯ ಸ್ವಾಮಿ ಒಂದು ರಾಂಗ್ ಇದ್ದಂಗೆ ಇದೆ ಅದು ಕೇರಳದಿಂದ ಬಂದು ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ ಮಾಡಿಲ್ಲ ಅಂತೆಲ್ಲ ಹೇಳ್ತಿರೋದು ಬಟ್ ಜನರಲಿ ಈ ಥರದ ಘಟನೆ ಆದಾಗ ಒಂದು ಸಣ್ಣ ಪ್ಲ್ಯಾನ್ ಏನೋ ಇರುತ್ತೆ ಅದು ಯಾವ ಕಡೆ ಅನ್ನೋದನ್ನು ಕಂಡುಹಿಡಿಬೇಕು ಕಿಡಿಗೇಡಿ ಒಬ್ಬ ಪೊಲೀಸರ ಮುಂದೆಯೇ ಅಂಗಡಿಯೊಂದರ ಮೇಲೆ ಪೆಟ್ರೋಲ್ ಬಾಂಬ್ ಅನ್ನು ಎಸೆಯುವ ದೃಶ್ಯ ಸಿಸಿ ಟಿವಿ ಬಂದಿದೆ ಈಗ ಈ ಕೃತ್ಯ ಕೃತ್ಯದ ದೃಶ್ಯ ಸೆರೆ ಆಗಬಾರದು ಅಂತ ಅವನು ಕಲ್ಲನ್ನು ಹೊಡಿತಾನೆ ಸಿಸಿ ಟಿವಿಗೆ ಅದೇನದು ಅಮಾಯಕತೆ ಇದು ಉದ್ದೇಶಪೂರ್ವಕವಾಗಿ ಮಾಡೋದು ಉದ್ದೇಶಪೂರ್ವಕ ಅಲ್ಲ ಯಾಕದು ಅಮಾಯಕತೆ ಆಲ್ ರೈಟ್ ಸ್ಟಿಲ್ ಕ್ಷಣಕ್ಕೆ ಪೊಲೀಸ್ ಆದರೆ ಕಿಡಿಗೇಡಿಗಳ ಮುಂದೆ ಯಾವ ಕ್ರಮನೂ ತೊಗೊಳಲ್ಲ ಈಗ ಜನ ಪ್ರಶ್ನೆ ಇದಕ್ಕೆ ಏನು ಹೇಳ್ತೀರಿ ಅಂತ ಅದಕ್ಕೆ ಚಲೋ ಸ್ವಾಮಿನೇ ಉತ್ತರ ಕೊಡಬೇಕು ಅವರೇ ಸರ್ಟಿಫಿಕೇಟ್ ಕೊಡ್ತಾ ಇರೋದ್ರಿಂದ ಉತ್ತರ ಕೊಡಬೇಕು ಇಲ್ದಿದ್ರೆ ನಾಗಮಂಗಲದಲ್ಲಿ ಒಂದು ಪ್ರತ್ಯೇಕವಾದಂತಹ ಪಕ್ಷಾತೀತ ಸಮಿತಿಯನ್ನು ರಚಿಸಿ ರಚಿಸಿಕೊಂಡು ಯಾರಿದಕ್ಕೆ ಕಾರಣರಾಗಿದ್ದಾರೆ ಮತ್ತು ರಕ್ಷಣೆ ಕೊಡ್ತಿದ್ದಾರೆ ಅಧಿಕಾರದಲ್ಲಿದ್ದವರು ಅವರ ವಿರುದ್ಧ ಚಳವಳಿ ನಡೆಸಿ ಅದಕ್ಕಾದ್ರೆ ಅವಕಾಶ ಪಕ್ಷ ಇದ್ರ ತಾನೆ ಪಗಾಟೆ ಮಾಡೋದವರು ಪಕ್ಷೇತರರಾಗಿ ಮಾಡಿ ಹುಡುಗರುಗಳು ಯುವಕರುಗಳು ಒಂದ್ಸಲ ಸೇರ್ಕೊಳ್ಳಿ ಮಾಡಿ ಯಾವ ಪಕ್ಷ ಅದ್ ಯಾರೂ ಆಗಲಿ ಚಲರಾಯ ಸ್ವಾಮಿ ಅದು ಚಲರಾಯ ಸ್ವಾಮಿ ವಿರುದ್ಧನೇ ಮಾಡಿ ಏನೀಗ ನಿಮ್ಗೆ ಗೊತ್ತಿದೆಯಲ್ರಪ ಸತ್ಯ ಏನು ಅಂತ ಮಾಡಿ ಈಗ ನೂರು ಜನನ ಪೊಲೀಸರು ಗುರುತಿಸಿದ್ದಾರೆ ಐವತ್ತೈದು ಆರೋಪಿಗಳನ್ನು ಬಂಧಿಸಿದ್ದಾರೆ ಬದ್ರಿಕೊಪ್ಪಲಿನ ಹದಿಮೂರು ಯುವಕರನ್ನ ಮಾತಾಡ್ಸೋಕ್ಕೆ ಸುರೇಶ್ ಗೌಡ ನೇತೃತ್ವದಲ್ಲಿ ಅವ್ರ ಮನೆಯವರೆಲ್ಲ ಹೋಗಿ ಮಾತಾಡ್ಸ್ಕೊಂಡ್ಬಂದಿದ್ಯಾರಂತೆ ನಾವು ಈ ಗಲಭೆನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಗೃಹ ಮಂತ್ರಿಗಳು ಹೇಳಿದ್ದಾರೆ ಏನು ಅಂತ ನನಗೆ ಗೊತ್ತಿಲ್ಲ ಮಾಡುವಂತದ್ದಿಲ್ಲ ಮತ್ತು ಅನವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂತದ್ದು ಇಲ್ಲ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ ಬಿಜೆಪಿಯವರು ಆಪಾದನೆ ಮಾಡ್ತಾರೆ ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ ಅದನ್ನ ಬೇಕಾದ್ರೂ ಟ್ವೇಸ್ಟ್ ಮಾಡ್ತಾರೆ ಇಪ್ಪತ್ನಾಲ್ಕು ಎಫ್ಐ ಆರ್ ದಲ್ಲಿ ಪ್ರಮುಖ ಒಂದು ಸೋಮೋಟೋ ಕೇಸ್ ಮಾಡಿದ್ವಿ ನಾವು ಎಲ್ಲಾ ಐವತ್ತೈದು ಜನ ಆರೋಪಿತರನ್ನ ಅರೆಸ್ಟ್ ಮಾಡಿದೀವಿ ಸಿಟಿವಿಗಳನ್ನು ಸಹಿತ ನಾವು ಪರಿಶೀಲನೆ ಮಾಡಿದೀವಿ ವಿಡಿಯೋ ತುಣುಕುಗಳನ್ನು ಸಹಿತ ಪರಿಶೀಲನೆ ಮಾಡಿ ಒಂಥರ ಮೇಲೆ ಕ್ರಮ ಕೈಗೊಳ್ಳುವ ಒಂದು ಕೆಲಸ ನಾನು ಚಿಕ್ಕ ಮಗುನೇ ನಾನು ಮೇಂಟೈನ್ ಮಾಡಕ್ ಆಗ್ಲಿಲ್ಲ ಒಂದು ವಾರ ಅವ್ನು ಈಗಲೂ ಅತ್ತ ಸರ್ ನಮ್ಮಪ್ಪನ್ ತೋರಿಸಿ ಬನ್ನಿ ಮುಟ್ಟಕ್ ಆಸೆ ಅವನಿಗೆ ಮುಟ್ಟಕ್ ಬಿಡಲ್ಲ ಅಷ್ಟೇ ಅವ್ನ ಮೆಗಿಗ್ ಅವ್ರಿಗೆ ನೋಡಿದ್ಮೇಲೆ ನಮ್ ಸಮಾಧಾನ ಆಯ್ತು ಸರ್ ತುಂಬಾ ಅವ್ನ್ ಕಣಪ್ಪ ಅಂದ್ರೆ ಒಂದ್ ದಿನ ಬಿಟ್ಟನಲ್ಲ ತುಂಬಾ ಅಳ್ತಿದ್ದ ಜ್ವರನೇ ಬಂದ್ಬಿಡೋದು ಅವ್ರು ಬಂದ್ ಮಗ ತೋರ್ಸ್ರೆ ಜ್ವರನೇ ಆ ಆತರ ನಮ್ ಚಿಕ್ಕ ಮಗ ಮುಟ್ಟಕ್ ಆಗಿಲ್ಲ ಅಂತ ಅತ್ತ ಸರ್ ಅದಷ್ಟೇ ಊರಿನ ಪರಿಸ್ಥಿತಿ ಯಾರು ಇಲ್ಲ ಊರೊಳಗೆ ಎಲ್ಲಾ ಮನೆಯಲ್ಲೂ ಲೇಡೀಸ್ ಲೇಡೀಸ್ ಅಂತ ಬಿಟ್ರೆ ಇನ್ನು ವಯಸ್ಸಾದ್ರ್ ನಾಲ್ಕು ಜನ ಬಿಟ್ರೆ ಗಂಡಸ್ರಂತೂ ಊರಲ್ಲಿ ಯಾರು ಇಲ್ಲ ಸರ್ ನಿಜ ಎಲ್ಲಾ ಸತ್ತೋಗಿದಾರದು ಆತರನೇ ಇರೋದು ಬದ್ರಿಕೊಪ್ಪಲು ಮಾತ್ರ ಗೊತ್ತಿರೋದಕ್ಕೆ ಜನ ಉತ್ತರ ಕೊಡಿ ರಾಜಕಾರಣಕ್ಕೆ ಉತ್ತರ ಕೊಟ್ಕೊಂಡು ಹೋಗ್ತಿದ್ರೆ ನಾವು ಪ್ರಯೋಜನ ಇಲ್ಲ ಆಯಾ ಭಾಗದ ಜನ ನಿಮಗೆ ಯಾವುದು ಸತ್ಯ ಎಂದು ಗೊತ್ತಿದೆಯೋ ಅದರ ಆಧಾರದ ಮೇಲೆ ನೀವು ನಿಮ್ಮ ಸ್ಥಳೀಯವಾಗಿ ಯಾರಿಗೆ ಉತ್ತರ ಕೊಡಬೇಕು ಹಿಂಸೆ ಅಲ್ಲ ಹೇಳ್ತಿರೋದು ಹಿಂಸೆ ಅಲ್ಲ ಪಾಠ ಕಲಿಸುವ ಪ್ರತಿಭಟನೆಗಳ ಮೂಲಕ ಹಿಂಸೆ ಅಲ್ಲ ನಾನು ಹಿಂಸೆಯಿಂದ ಪ್ರಯೋಜನ ಆಗಲ್ಲ ಮತ್ತೆ ಇನ್ನೊಂದು ಎಫ್ಐಆರ್ ಇನ್ನೊಂದು ನಾಲ್ಕು ಜನ ಹೋಗ್ತೀವಿ ಅದನ್ನ ಮಾಡ್ಬೇಕು ನೀವು ಮೀಡಿಯಾ ಇವ್ರು ಬೈಕೊಂಡ್ರು ಇವ್ರು ಬೈಕೊಂಡ್ರು ಅವ್ರು ಬೈಕೊಂಡ್ರೆ ಪ್ರಯೋಜನ ಏನು ದಿಕ್ಕ ತಪ್ಪುಸ್ತಾರ ಅಷ್ಟೇ ಹಂಗ ಅದಿಕ್ಕ ತಪ್ಪುಸ್ಕೋಬಾರ್ದು ನಾಗಮಂಗಲ ಒಂದು ಕಮಿಟಿ ಮಾಡ್ಬೇಕಪ್ಪ ಪಕ್ಷಾತೀತವಾಗಿ ಮಾಡ್ಕೊಳ್ಳಿ ಹುಡುಗರು ರಾಜಕಾರಣದ ಬಿಟ್ಕೋಬೇಡಿ ಒಳಗೆ ಆಮೇಲೆ ಅದೇನ್ ಮಾಡ್ತೀರೋ ಮಾಡಿ ನಿಮಗೆ ಯಾವ್ದು ಸತ್ಯ ಅಂತ ಗೊತ್ತಿದ್ವಿ ಆ ಪ್ರಕಾರ ಮಾಡಿ ಆಮೇಲೆ ಅವ್ರ ಮೇಲೂ ನೀವು ನೀವ್ ಯಾರು ಇದನ್ನ ಮಾಡೋದಿಕ್ಕೆ ಅಂತ ಆದರೆ ಹೆಂಗ್ ಮಾಡಕ್ಕಾಗತ್ತೆ ಏನ್ ಪ್ರತಿಭಟನೆ ಅಂತ ಕಲ್ ಹೊಡಿತಾರ ಅಲ್ಲಲ್ಲ ಒಂದು ಗಾಂಧಿ ಪ್ರತಿಮೆ ಇರುತ್ತೆ ಧರ್ಮ ಕುತ್ಕೊಂಡ್ರೆ ಏನೋ ಏನ್ ಮಾಡೋಕಾಗತ್ತೆ ಧರ್ಣ ಮಾಡಬೇಡ ಅಂತ ಹೇಳಕ್ಕಾಗತ್ತೆ ಮಂಗ್ಳು ಇದು ಬಂಟ್ವಾಳ್ದಲ್ಲಿ ಆಗಿದ್ದು ಅದೇನ್ವಾ ಶರಣ ಮಾಡ್ಬೇಡ ಅಂತ ಹೇಳಕ್ಕಾಗಲ್ಲ ಶರಣ ಮಾಡ್ಬೇಡ ಅಂತ ಹೇಳಕ್ಕಾಗಲ್ಲ ಬೇಡ ಸೋಷಿಯಲ್ ಮೀಡಿಯಾಗಲಿ ಇರುತ್ತಲ್ಲ ಅದೇನೋ ಏನು ಬರ್ಕೋತಾರಲ್ಲ ಅವಾಗ ಆಪ್ಷನ್ಸ್ ಇದೆಯಲ್ಲ ಆಪ್ಷನ್ಸ್ ಇದೆ